ಬರ್ತಿದ್ದೀವಿ. ಈಗ ಇಲೆಕ್ಷನ್ ಬಂದಾಗ ಅಷ್ಟೇ ಇಲ್ಲ, ನಮ್ಮ ಕಳೆದ 20 ವರ್ಷದಿಂದ ಎಲ್ಲ ಭಾಗದಾಗ ನಮ್ಮ ಜನಸಂಪರ್ಕ ಮತದಾರ ಸಂಪರ್ಕ ಇದೆ, ಅದಕ್ಕಾಗಿ ನಾವೇನು ಅತ್ಯಂತ ಜಾಸ್ತಿ ಸರ್ ಚುನಾವಣೆದಾಗ ಅಕ್ರಮ ನಡೀತೈತೆ ಅಂತ ಹೇಳ್ಬಿಟ್ಟು ಪದೇ ಪದೇ ಹೇಳ್ತಾ ನೋಡ್ರಿ, ಅಕ್ರಮ ಮಾಡೋರು ಅವ್ರೆ, ಜನರನ್ನ ಬೇರೆ ದಾರಿ ತೋರಿಸೋರು. ನಾವು ಯಾರ ಬಗ್ಗೆ ಅಲಿಗೇಷನ್ ಮಾಡಕ್ಕೆ ಹೋಗಲ್ಲ, ಅವರೇ ಅಕ್ರಮ ಮಾಡೋದು ಅವರೇ ಹೋಗೋದು, ಈ ಕೈಗೆ ಮಸಿ ಹಚ್ಕೊಳ್ಳೋದು ತಾವ ಮುಖಕ್ಕೆ ಒರೆಸೋದು ಸರ್. ಈಗ ಒಂದು ಗುಜನಾಳ ಗ್ರಾಮ ಪಂಚಾಯತಿ ಬೂತ್ ಏಜೆಂಟ್ ಆಗ್ತೀನಿ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮದೇನು ಸಹಮತ ಇದೇನಾ ನೋಡ್ರಿ? ಇದು ಮೊದಲ ಹೇಳ್ಬೇಕಂದ್ರೆ ಈಗ ಜನಪ್ರತಿನಿಧಿಗಳು ಯಾರೇ ಆದರೂ ಅದು ಅಲ್ಲಿ ಏಜೆಂಟ್ ಆಗಲಿಕ್ಕೆ ಬರೋದಿಲ್ಲ, ಯಾಕಂದ್ರೆ ಅವರು ಒಬ್ರು ಶಾಸಕರು ಇರ್ತಾರೆ, ಒಬ್ಬರು ಜನಪ್ರತಿನಿಧಿ ರಾಜಕೀಯ ಮೇಲೆ ಪ್ರಭಾವ ಬೀರೋ ಸಲುವಾಗಿ ಆಗಲಿ ಅದು ಆಗಕ್ಕೆ ಬಂದ್ರೆ ಆಗಲಿ ನಮ್ದೇನಿಲ್ಲ ಇರಲಿ, ಅವ್ರಿಗೆ ಗುಜನಾಳಕರಾಗಲಿ ಅಂಕಲಿಗಾರಾಗಲಿ ಬೇಕಾದ್ರೆ ಕಾಕ್ತಿಗಾರಾಗಲಿ ಅದೇ ನಮ್ಗೆ ಎಲ್ಲಿ ಬೇಕಾಗಲ್ಲ, ಆದರೂ ಯಾರು ಏಜೆಂಟ್ ಆದರೂ ನಾನೇನು ಮತ ಹಾಕಲ್ಲ, ಮತದಾರ ಪಂಚಾಯತ್ ಮೆಂಬರ್ ಮತ ಹಾಕಬೇಕು ಯಾರಾದರೂ, ಯಾಕಂದ್ರೆ ಜನಪ್ರತಿನಿಧಿ ಆಗಿ ರಾಜಕೀಯ ಪ್ರಭಾವ ಮತದಾನ ಬೀರೋದ್ರೆ ಅದು ಏಜೆಂಟ್ ಆಗಾಕತ್ತೆ ಬರುದಿಲ್ಲ ಅಂತ ನಮ್ದು ಅನಿಸಿಕೈತಿ, ಭಾಗಕ್ಕೆ ಬಂದ್ರೆ ಆಗಲಿ. ಈಗ ಕಾಂಗ್ರೆಸ್ ಮತ್ತು ಬಿಜೆಪಿ ತಾವೊಬ್ಬ ಪಕ್ಷ ಎಲ್ಲ ಜಾತಿ ಅಭಿಮಾನ ನಮ್ಗೆಲ್ಲ ಪ್ರೀತಿ ವಿಶ್ವಾಸ ಇದೆ, ನಾವು ಯಾವ ಮೊದಲಿಂದು ಯಾವುದೇ ಜಾತಿಗ ನಾವು ನಮ್ಮ ಜಾತಿ ರಾಜಕಾಂತ ಇಲ್ಲೇ ಇಲ್ಲ, ಒಳ್ಳೆ ವ್ಯಕ್ತಿಗೆ ಅಭಿವೃದ್ಧಿಗೆ ಅಷ್ಟೇ ನಮ್ಮದು, ಅದೇ ನಮ್ಮದು. ಸರ್ ಈಗ ಬಿಜೆಪಿಗೆ ಮತ್ತು ಕಾಂಗ್ರೆಸ್ಗೆ ಪಕ್ಷೇತರ ಅಭ್ಯರ್ಥಿ ಭಯ ಕಾಡ್ತಾ ಇದೆ ಅನ್ನೋದು ಇಲ್ಲ, ಅದು ನಮಗೇನು ಗೊತ್ತಿಲ್ಲ, ಅವ್ರಿಗೆ ಗೊತ್ತಿರಬೇಕು ಅವರೇನು ಮಾತಾಡ್ತಾರೆ, ನಾವು ಅದ್ರ ಬಗ್ಗೆ ಏನು ಮಾತಾಡಲಿಕ್ಕೆ ಹೋಗೋದಿಲ್ಲ, ನಾವು ಅದ್ರ ಬಗ್ಗೆ ಏನು ನಮ್ಮದೇನೋ ಚುನಾವಣೆ ಪ್ರಚಾರ ಮತದಾರರಿಗೆ ಎಲ್ಲ ಮುಖಾಮುಖಿ ಭೇಟಿಯಾಗೋದು ಒಂದೇ ನಮ್ಮ ಓಕೆ ಥ್ಯಾಂಕ್ ಯು.